ಯಾದಗಿರಿ ಬೆಳಗಾವಿ ಬಿಜೆಪಿ ಅಲ್ಲಿ ಬಂಡಾಯದ ಬಿಸಿ ಬಹಳ ಜೋರಾಗಿ ತಟ್ತಾ ಇದೆ ಅಂತ ಹೇಳಬಹುದು ಕುಂದಾನಗರಿ ಬೆಳಗಾವಿ ಬಿಜೆಪಿ ಅಲ್ಲಿ ಬಂಡಾಯದ ಬಿಸಿ ಜೋರಾಗಿದೆ ಡ್ಯಾಮೇಜ್ ಕಂಟ್ರೋಲ್ ಗೆ ಮುಂದಾಗಿದೆ ಕೇಸರಿ ಬ್ರಿಗೇಡ್ ಸೋ ಈ ಡ್ಯಾಮೇಜ್ ನ ಹೇಗಾದರೂ ಕಂಟ್ರೋಲ್ ಮಾಡಬೇಕು ಅಂತ ಕೇಸರಿ ಬ್ರಿಗೇಡ್ ಈಗ ಮುಂದಾಗಿದೆ ಕುಂದಾನಗರಿಯಲ್ಲಿ ಬಿಜೆಪಿ ನಾಯಕರ ಕೋರ್ ಕಮಿಟಿ ಸಭೆ ನಡೆಯತಾ ಇದೆ टिकेट कग्गंटु विचारवागी कोर कमिटी सभे नडेसलागता इदे मोदल बेळगावी नगरद कोर कमिटी सभे इदु नोडि मोदल बारिगे कोर कमिटी सभेयन्न नडेसता इद्दारे घटानुघटि नायकरे इद्दारे बेळगावियल्लि आदरे असमाधान कूड अष्टे दोड्ड मट्टदल्लिदे हेगे नायकरु घटानुघटि इद्दारो असमाधान कूड अष्टे दोड्ड मट्टदल्लिदे अदेनीग हादी जगळ बीदी जगळ आगिबिटिदे एष्टर मट्टिगे अंद्रे बहिरंगवागिने हेळ्कोळ्ता इद्दारे टिकेट विचारक्के संबंधपट्टंते लाबि आगिरबहुदु हेळिकेगळागिरबहुदु नायक पार्टी डैमेज आगिरबहुदु सो इदेल्लवन्नू कूड हेंगादरू माडि ईग एलेक्षन टाइम ई टाइमल्लू कूड ई हेळिकेगळिंद ई हेळिकेगळिगे ब्रेक हाकदे इद्रे पक्षक्केने तोंदरे अन्नुवंत निट्टिनल्लि टिकेट कग्गंटु विचारवागिने ई कोर कमिटी सभेयन्न नडेसलागता इदे मोदल बेळगावी नगर कोर कमिटी सभे बळिक बेळगावी ग्रामांतर कोर कमिटी सभे इरुत्ते केवल बेळगावी नगर अल्ल बेळगावी ग्रामांतरद कोर कमिटी सभे कूड इरुत्ते इन्नु इदरल्ली केंद्र सचिवरद प्रह्लाद जोशी बीजेपी उपाध्यक्ष निर्मल कुमार सुराणा नेतृत्वदल्लि नडेयता इदे सभे बेळगावी नगर ग्रामांतर हागू चिक्कोडी मूरु संघटनात्मक जिल्लेगळ प्रत्येक कोर कमिटी सभे माजी डीसीएम लक्ष्मण सवदि माजी सचिव रमेश जारकिहोळि बालचंद्र जारकिहोळि सभेयल्लि भागियागता इद्दारे अल्लदे जिले हनु क्षेत्र हाली बीजेपी शासक इबर संसद ओर्व राज्यसभा सदस्य कोर कमिटी सभ्य भाग ಬೆಳಗಾವಿಯಲ್ಲಿ ಒಂದು ರೀತಿಯಾಗಿ ಬಂಡಾಯದ ಬಿಸಿ ಒಂದ ಕಡೆ ಲಕ್ಷ್ಮಣ ಸವದಿ ರಮೇಶ್ ಜಾರಕಿಹೊಳಿ ಇಬ್ಬರ ಮಾತಿನ ಜಟಾಪಟಿ ಎಷ್ಟು ಮಟ್ಟಿಗೆ ಇತ್ತು ಅಂತ ನಾವೆಲ್ಲರೂ ಕೂಡ ಗಮನಿಸಿದೀವಿ ಯಾಕಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ಟಿಕೆಟ್ ಕೊಡಿಸೋದಕ್ಕೆ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡಿಸೋದಕ್ಕೆ ಎಷ್ಟು ಮಟ್ಟಿಗೆ ಪ್ರಯತ್ನ ಪಟ್ಟರು ಟಿಕೆಟ್ ಸಿಗಲಿಲ್ಲ ಅಂದ್ರೆ ನಾನೇ ರಾಜಕೀಯದಿಂದ ಹಿಂದೆ ಸರಿದು ಬಿಡ್ತೀನಿ ಅನ್ನುವಂತ ನಿಟ್ಟಿನಲ್ಲ ಮಾತನಾಡಿದ್ರು ಸೋ ಇದು ಕೇವಲ ಪಕ್ಷದ ಒಳ ಆಂತರಿಕ ವಿಚಾರವಾಗಿ ಉಳಿದಿಲ್ಲ ಇಡಿ ರಾಜ್ಯಕ್ಕೇನೆ ಜಗತ್ ಜಾಹೀರ್ ಆಗೋಗ್ಬಿಡಿದೆ ಸೋ ಈ ಹಿನ್ನೆಲೆಯಲ್ಲಿ ಇದನ್ನ ಹೇಗಾದರೂ ಮಾಡಿ ಕಡಿಮೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೋ ಈ ಒಂದು ಕೋರ್ ಕಮಿಟಿ ಸಭೆ ಅಂದ್ರೆ ನಾಯಕರುಗಳಿಗೆ ಕಿವಿ ಮಾತು ಹೇಳುವಂತ ಒಂದಷ್ಟು ಪ್ರಯತ್ನಗಳು ನಡೆಯುತ್ತೆ ಸೋ ಏನು ಎತ್ತ ಯಾಕೆ ಆರೋಪಗಳನ್ನು ಮಾಡುತ್ತಾ ಇದ್ದಾರೆ ಒಂದು ಕಡೆ ತಮ್ಮದೇ ನಾಯಕರು ತಮ್ಮದೇ ಪಕ್ಷದವರ ವಿರುದ್ಧ ಒಬ್ಬರಿಗೊಬ್ಬರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸೋ ಇದನ್ನ ಹೇಗಾದರೂ ಮಾಡಿ ಕಡಿಮೆ ಮಾಡಬೇಕು ಜನ ನೋಡ್ಬಿಟ್ಟು ನಕ್ತಾರೆ ಈ ರೀತಿಯಾಗಿ ಮಾಡಿದ್ರೆ ಸೋ ಈ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ ಯಾವ ಸೂಚನೆ ಕೊಡ್ತಾರೆ ಕಡಕ ಸೂಚನೆಯನ್ನು ಕೊಡ್ತಾರಾ ಇದೆಲ್ಲವನ್ನೂ ಕೂಡ ನಾವು ಕಾದು ನೋಡಬೇಕಾಗುತ್ತೆ ಈ ಒಂದು ಕೋರ್ ಕಮಿಟಿ ಸಭೆ ಇಂಪಾರ್ಟೆಂಟ್ ಕೋರ್ ಕಮಿಟಿ ಸಭೆ ನಾಯಕರುಗಳೆಲ್ಲರನ್ನೂ ಕೂಡ ಹತೋಟಿಗೆ ತೆಗೆದುಕೊಂಡು ಬರಬೇಕು ಅವರು ಕೊಡುವಂತ ಹೇಳಿಕೆಗಳು ಬಹುತೇಕವಾಗಿ ಬಹಿರಂಗವಾಗಿನೆ ತಮ್ಮ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಟಿಕೆಟ್ ಲಾಬಿ ಅಂತೂ ಜೋರಾಗೆ ನಡೆಯತಾ ಇದೆ ಒಂತರ ಬಿಜೆಪಿ ನಾಯಕರಿಗೆ ಕಗ್ಗಂಟಾಗೋಬಿಟ್ಟಿದೆ ಈ ಬೆಳಗಾವಿ ಟಿಕೆಟ್ ಹಂಚಿಕೆ ಒಂದು ಕಡೆ ನೋಡಿ ಜಾರಕಿ ರಮೇಶ್ ಜಾರಕಿಹೊಳಿ ಅವರು ಈಗ ರಮೇಶ್ ಕಡಾಡಿ ವಿರುದ್ಧ ಏಕವಚನದಲ್ಲೇನೆ ವಾಗ್ದಾಳಿ ನಡೆಸ್ತಾ ಇದ್ದರು ಸೋ ಏನೆಲ್ಲ ಬದಲಾವಣೆಗಳು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯ ಬಿಜೆಪಿ ಬೆಳಗಾವಿಯ ಬಿಜೆಪಿ ರಾಜಕೀಯ ಎಷ್ಟು ಮಟ್ಟಿಗೆ ನೋಡಿ ರಾಜ್ಯ ರಾಜಕೀಯ ಒಂದು ಕಡೆ ಇದ್ದರೆ ಬೆಳಗಾವಿ ರಾಜಕೀಯನೇ ಒಂದು ಕಡೆ ಇರುತ್ತೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಹ್ಲಾದ್ ಜಾಯಿನ್ ಆಗ್ತಾ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ಯಸ್ ಪ್ರಹ್ಲಾದ್ ಬೆಳಗಾವಿ ರಾಜಕೀಯದ ಒಂದು ಹಿಡಿತವನ್ನ ತೆಗೆದುಕೊಳ್ಳುವಲ್ಲಿ ಬಿಜೆಪಿ ಎಲ್ಲೋ ಒಂದು ಕಡೆ ವಿಫಲ ಆಗುತ್ತೇನೋ ಅಂತ ಅನ್ಸುತ್ತೆ ಅಷ್ಟು ಪ್ರಭಾವಿ ನಾಯಕರುಗಳು ಅವರ ಮಧ್ಯೆ ಈಗ ಒಂದು ಸಮನ್ವಯತೆ ಕೊರತೆ ಇದೆ ಅನ್ನೋದು ಇಡಿ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ ಕೋರ್ ಕಮಿಟಿ ಸಭೆಯ ಹೈಲೈಟ್ಸ್ ಏನು ಪ್ರಹ್ಲಾದ್ ಖಂಡಿತ ಶಿಲ್ಪ ಈಗ ಏನಂದ್ರೆ ಈಗ ವಿಧಾನಸಭೆ ಚುನಾವಣೆಗೆ ಏನು ಕೆಲವೇ ದಿನ ಬಾಕಿ ಇರುವಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಇದು ಬಿಕ್ಕಟ್ಟು ಉಂಟಾಗಿದ್ದು ಟಿಕೆಟ್ ವಿಚಾರವಾಗಿ ಬಿಕ್ಕಟ್ಟು ಉಂಟಾಗಿತ್ತು ಅದರಿಂದ ಶಮನ ಮಾಡುವ ನಿಟ್ಟಿನಲ್ಲಿ ಏನಿದೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಮುಖ್ಯವಾಗಿ ಅತ್ರಿ ಟಿಕೆಟ್ ವಿಚಾರವಾಗಿ ಲಕ್ಷ್ಮಣ್ ಸವದಿ ಹಾಗೂ ರಮೇಶ್ ಜಾರಕಿಹೊಳಿ ನಡುವೆ ಟಾಕ್ ವಾರ್ ನಡೆದಿತ್ತು ಅದೆಲ್ಲವನ್ನು ಬದಿಗಿಟ್ಟು ಪಕ್ಷಕ್ಕಾಗಿ ದುಡಿಬೇಕೆಂಬ ನಿಟ್ಟಿನಲ್ಲಿ ಏನಿದೆ ಅರ್ಜೆಂಟ್ ಆಗಿ ಮೀಟಿಂಗ್ ನಡೀತಾ ಇದ್ದಾರೆ ಈ ಮೀಟಿಂಗ್ ನಡೆಯಲು ಪ್ರಮುಖವಾಗಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಹಾಗೂ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ ಅವರ ಪರವಾಗಿ ಎಲ್ಲರೂ ಕಾರ್ಯಕರ್ತರಾಗಿ ಎಲ್ಲರೂ ದುಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಪ್ರಹ್ಲಾದ್ ಜೋಶಿ ಅವರು ಟಿಕೆಟ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಶಿಲ್ಪ ಓಕೆ ಈ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಯಾವೆಲ್ಲ ನಾಯಕರು ಬಹಳ ಪ್ರಮುಖವಾಗಿ ಅದರಲ್ಲೂ ರಮೇಶ್ ಜಾರಕಿಹೊಳಿ
ಟಿಕೆಟ್ ವಿಚಾರ ಏನಿದೆ ಒಂದಕಡೆ ಲಕ್ಷ್ಮಣ ಸವದಿ ಆಗಿರಬಹುದು ಈಗ ಜಾರಕಿಹೊಳಿ ಆಗಿರಬಹುದು ಕುಮಟಳ್ಳಿ ಅವರಿಗೆ ಟಿಕೆಟ್ ಕೊಡಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟರದಾಗಿರಬಹುದು ಈ ವಿಷಯಗಳು ಏನಾದರೂ ಬಗೆಹರಿಯುತ್ತಾ ಈ ಸಭೆಯಲ್ಲಿ ಪ್ರಹ್ಲಾದ್ ಖಂಡಿತ ಶಿಲ್ಪ ಏನಂದ್ರೆ ಈಗ ಎಲ್ಲಾ ಮೀಟಿಂಗ್ ನಲ್ಲಿ ನೋಡಿದ್ರೆ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣ ಸವದಿ ಅವರು ಒಂದಾಗಿ ಎಲ್ಲೂ ಕಾಣಿಸಿರಲಿಲ್ಲ ಆದರೆ ಇಂದಿನ ಮೀಟಿಂಗ್ ನಲ್ಲಿ ಏನಿದೆ ರಮೇಶ್ ಜಾರಕಿಹೊಳಿ ಅವರು ಆಗಮಿಸಿದ್ದಾರೆ ಹಾಗೂ ಜೊತೆಗೆ ಲಕ್ಷ್ಮಣ ಸವದಿ ಅವರು ಬಂದಿದ್ದಾರೆ ಎಲ್ಲಾ ಬೆಳವಣಿಗೆ ನೋಡಿದ್ರೆ ಕೇಂದ್ರ ನಾಯಕರು ಏನಿದ್ದಾರೆ ಹಾಗೂ ಬಿಜೆಪಿ ವರಿಷ್ಠರು ಏನಿದ್ದಾರೆ ಅವರಿಗೆ ಅವರ ಬದ್ಧ ಇರುವಂತ ಏನು ಬಿಕ್ಕಟ್ಟು ಇದೆ ಅದನ್ನೆಲ್ಲ ಬಗೆಹರಿಸುವ ನಿಟ್ಟಿನಲ್ಲಿ ಅವರು ಕಾರ್ಯತಂತ್ರವನ್ನು ರೂಪಿಸುತ್ತಿದ್ದಾರೆ ಜೊತೆಗೆ ನಾಳೆಯೂ ಕೂಡ ಎಲ್ಲಾ ರೀತಿಯ ಬೆಳವಣಿಗೆಯೂ ಕೂಡ ನಡೆಯಲಿದೆ ಹಾಗೂ ಫಸ್ಟ್ ಸಂದೇಶ ನೋಡಿ ಕೂಡ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಎಲ್ಲಾ ನಾಯಕರಿಗೆ ನೀಡಲಿದ್ದಾರೆ ಪಕ್ಷಕ್ಕಾಗಿ ದುಡಿಯೋರಿಗೆ ನಾವು ಟಿಕೆಟ್ ನೀಡ್ತಾ ಇದ್ದೇವೆ ಜೊತೆಗೆ ಡ್ಯಾಮೇಜ್ ಏನಾಗ್ತಾ ಇದೆ ಜಿಲ್ಲೆಯಲ್ಲಿ ಏನು 18 ಮತಕ್ಷೇತ್ರದಲ್ಲಿ ಒಬ್ಬರಿಬ್ಬರು ಮಾಡುವಂತ ಕೆಲಸಗಳಿಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಆ ನಿಟ್ಟಿನಲ್ಲಿ ಯಾರು ಪಕ್ಷ ಹೇಳುವ ರೀತಿಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಎನ್ನುವಂತ ಸ್ಪಷ್ಟ ಸಂದೇಶವನ್ನು ಬಿಜೆಪಿ ವರಿಷ್ಠರು ನೀಡಲಿದ್ದಾರೆ ಶಿಲ್ಪ ಓಕೆ ಥ್ಯಾಂಕ್ ಯು ಪ್ರಹ್ಲಾದ್ ಡೀಟೇಲ್ಸ್ ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ